ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಮೈಸೂರು ರಸಮ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಈ ವಿಡಿಯೋ ಕೆಳಗಡೆ ಕಡೆ ಸಬ್ಸ್ಕ್ರೈಬ್ ಅಂತ ಬರೆದಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಈಗ ಮೊದಲಿಗೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಗೆ ನಾನಿಲ್ಲಿ ಒಂದು ಐವತ್ತರಿಂದ ಐವತ್ತರಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಚೆನ್ನಾಗಿ ಹುರಿಬೇಕೀಗ ಒಂದು ನಾಲ್ಕು ನಿಮಿಷ ಅಷ್ಟು ಹುರಿಬೇಕು ಮತ್ತು ನಿಮಗೆ ಬೇಕಂದರೆ ಸ್ವಲ್ಪ ಖಾರ ಜಾಸ್ತಿ ಬೇಕಂದ್ರೆ ಇದಕ್ಕೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೋಬೋದು ಒಂದು ಮೂವತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿಗೆ ನೀವು ಒಂದು ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕೋಬೋದು ಬ್ಯಾಡ್ಗಿ ಮೆಣಸಿನ್ಕಾಯಿ ಚೆನ್ನಾಗಿ ಕಲರ್ ಕೊಡುತ್ತೆ ಮತ್ತು ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇಲ್ಲ ಬರೀ ಇಲ್ಲಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ಇದನ್ನು ಡ್ರೈ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಇದರಿಂದ ಇದು ಮೆಣಸಿನ್ಕಾಯಿ ಎಲ್ಲ ಹೊತ್ತೋಗ್ಬಿಡುತ್ತೆ ಅದಕ್ಕೆ ನೀವು ಇದು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಎರಡು ಸೌಟಿನಿಂದ ಇದು ಸ್ವಲ್ಪ ಬಿಸಿ ಆಗೋವರೆಗೂ ಕ್ರಿಸ್ಪಿ ಆಗುತ್ತೆ ಮತ್ತು ತುಂಬ ಬಿಸಿ ಆಗುತ್ತೆ ಅಲ್ಲಿವರೆಗೂ ಇದನ್ನು ನೀವು ಮೆಣಸಿನ್ಕಾಯಿನ ಹುರಿಬೇಕು ಒಂದು ನಾಲ್ಕು ನಿಮಿಷ ತೊಗೊಂಡಿದೆ ನನಗಿದು ಹುರಿಯಕ್ಕೆ ಅದಾದ ನಂತರ ಮತ್ತೆ ನಾನು ಇದೇ ಬಾಣಲೆಯಲ್ಲಿ ಒಂದು ಕಪ್ಪಷ್ಟು ಕೊತ್ತಂಬರಿ ಬೀಜ ಹಾಕ್ಕೋತಾ ಇದ್ದೀನಿ ನೋಡಿ ನೀವು ಹುರಿಬೇಕಾದ್ರೆ ಇದನ್ನ ಈ ಥರ ಒಂದು ಅಗಲವಾದ ಬಾಣಲೆ ತಗೊಳ್ಳಿ ಮತ್ತು ಇದನ್ನು ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಟು ಹುರಿಬೇಕು ಇಲ್ಲ ಎಲ್ಲ ಹೊತ್ತೋಗ್ಬಿಡುತ್ತೆ ಇದನ್ನು ಕೂಡ ಕೊತ್ತಂಬರಿ ಬೀಜನ ಒಂದು ಐದು ನಿಮಿಷ ನೀವು ಇದ್ರ ಚೆನ್ನಾಗಿ ಇದ್ರದ್ದು ಘಮ ಘಮ ವಾಸನೆ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನ ಹುರಿಬೇಕು ಮತ್ತು ನಾನಿಲ್ಲಿ ಒಂದು ಕಾಲು ಅಷ್ಟು ಇದಕ್ಕೆ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಜೀರಿಗೆ ಇದ್ದರೆ ಜೀರಿಗೆ ಕೂಡ ಹಾಕೋಬೋದು ಇಲ್ಲ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಇದನ್ನು ಕೂಡ ನೀವು ಒಂದು ಮೂರು ನಾಲ್ಕು ನಿಮಿಷ ಹುರಿಬೇಕು ಮತ್ತು ಅದಾದ ನಂತರ ನಾನಿಲ್ಲಿ ಒಂದು ಕಪ್ಪಷ್ಟು ಕರ್ಬೇವು ತೊಗೊಂಡಿದ್ದೀನಿ ಕರ್ಬೇವನ್ನ ನೀವು ಚೆನ್ನಾಗಿ ವಾಶ್ ಮಾಡಿ ಅದನ್ನ ಡ್ರೈ ಮಾಡ್ಕೊಂಡು ಈ ಥರ ಶ್ರಿಂಕ್ ಆಗೋವರೆಗೂ ಒಂದು ಮೂರು ನಿಮಿಷ ನೀವು ಹುರಿಬೇಕು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ತುಪ್ಪದಲ್ಲಿ ನಾನೀಗ ಈ ಮೆಣಸಿನ ಪುಡಿ ಕಾಲು ಕಪ್ಪಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಇದನ್ನು ಇದ್ದೀನಿ ಮೆಣಸಿನ ಪುಡಿ ಇಲ್ಲಾಂದರೆ ನೀವು ಮೆಣಸು ಕೂಡ ಹಾಕ್ಕೋಬೋದು ಇಲ್ಲಿ ಕಾಲು ಕಪ್ಪಷ್ಟು ಮೆಣಸು ಹಾಕ್ಕೊಂಡು ಅದ್ರದ್ದು ಚೆನ್ನಾಗಿ ವಾಸನೆ ಬರುತ್ತೆ ನೋಡಿ ಅಲ್ಲಿವರೆಗೂ ಲೋ ಫ್ಲೇಮಲ್ಲಿಟ್ಟು ಹುರಿಬೇಕು ಮತ್ತು ನಾನಿಲ್ಲಿ ಅದಾದ ನಂತರ ಒಂದು ಕಾಲು ಕಪ್ಪಷ್ಟು ಮೆಂತೆ ತೊಗೊಂಡಿದ್ದೀನಿ ಮೆಂತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು ನೀವು ತುಂಬ ಹುರಿಯಕ್ಕೆ ಹೋಗಬೇಡಿ ಇಲ್ಲ ಅದು ತುಂಬ ಖೈ ಬಿಡುತ್ತೆ ಖೈಯ್ ಆಗಿಬಿಡುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಇದನ್ನು ತೆಗೆದು ತೆಗೆದಿಟ್ಕೊಳ್ಳಿ ಮತ್ತು ಇದಕ್ಕೆ ನಾನು ಒಂದು ಇಂಚಷ್ಟು ದಾಲ್ಚೀನಿ ತೊಗೊಂಡಿದ್ದೀನಿ ಸಿನಮನ್ ಸ್ಟಿಕ್ಕು ಅದನ್ನು ಕೂಡ ಹುರ್ಕೊಳ್ಳಿ ಒಂದೆರಡು ನಿಮಿಷ ಅದಾದ ನಂತರ ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಚ ಸಾಸಿವೆ ಚಟಪಟ ನೋಡಿ ಚಟಪಟ ಅನ್ನೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು ನೀವು ಈಗ ಇದೆಲ್ಲ ಸ್ಪೈಸಸನ್ನು ನಾವು ಜಾರಲ್ಲಿ ಹಾಕ್ಕೊಂಡು ಇದನ್ನು ನುಣ್ಣಕ್ಕೆ ರುಬ್ಕೊಳ್ಳೋಣ ಮತ್ತು ನಾನು ಇಲ್ಲಿ ರುಬ್ಕೊಳ್ಳೋಕೆ ನಮ್ಮ ಮೊದಲು ಇಲ್ಲೂ ಎಸ್ ಎಸ್ ಪಿದು ಒಂದು ಕಾಲು ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ ಎಸ್ ಎಸ್ ಪಿ ಅಂತ ಕಂಪ್ನಿಯವ್ರದ್ದು ಬರುತ್ತೆ ನೋಡಿ ಅದು ಚೆನ್ನಾಗಿರುತ್ತೆ ಅದೇ ಹಿಂಗ್ ಯೂಸ್ ಮಾಡಿ ನೋಡಿ ಈಗ ರಸಂ ಪುಡಿ ರೆಡಿಯಾಗಿದೆ ನಾನು ತೋರಿಸಿರೋ ಕ್ವಾಂಟಿಟಿಗೆ ನೀವೊಂದು ಕಾಲು ಕೆ ಜಿಯಷ್ಟು ಆಗುತ್ತೆ ಇದು ಮತ್ತು ನೀವು ದಿನ ಮಾಡ್ತಾ ಇದ್ದರೆ ರಸಮ್ಮು ಇದನ್ನ ಹೊರಗಡೆ ಇಡಿ ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ ಒಂದು ಗ್ಲಾಸ್ ಕಂಟೇನರಲ್ಲಿ ಹಾಕಿಡಿ ಇಲ್ಲ ಇದರದ್ದು ಟೇಸ್ಟು ಮತ್ತು ಇದು ಹೋಗ್ಬಿಡುತ್ತೆ ಅರೋಮಾ ನೋಡಿ ರುಚಿಯಾಗಿ ಇದು ತಿಳಿ ರಸ ಸಾರು ಮಾಡೋಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ತಿಳಿ ಸಾರಿಗೆ ನೀವು ಇದನ್ನ ರಸಂ ಪುಡಿನ ಉಪಯೋಗಿಸ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು